ನಟ ಡಾಲಿ ಧನಂಜಯ್ ಅಭಿನಯಿಸಿರುವಂಥ ಕೋಟಿ ಸಿನಿಮಾ ಸುಮಾರು 200 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಚೆನ್ನೈ ಹೈದರಾಬಾದ್ನಲ್ಲೂ ಹಲವು ಶೋಗಳಿದ್ದಾವೆ. ನಿನ್ನೆ ಮೊನ್ನೆ ಬೆಂಗಳೂರು ಮೈಸೂರು ಶಿವಮೊಗ್ಗದಲ್ಲಿ ಹೌಸ್ಫುಲ್ ಪ್ರೀಮಿಯರ್ ಶೋಗಳು ನಡೆದಿದ್ದು ಉತ್ತಮ ಪ್ರತಿಕ್ರಿಯೆ ಕೂಡ ಲಭ್ಯವಾಗ್ತಾ ಇದೆ. ಇಂದು ಚಿತ್ರಮಂದಿರಗಳಲ್ಲಿ ಸಿನಿಮಾ ವೀಕ್ಷಿಸಿದವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಾಳೆ ನಿನ್ನೆ ಒರಯನ್ ಮಾಲ್ ಫುಲ್ ಇತ್ತು. ನಾವು ಮೈಸೂರಲ್ಲಿದ್ಬಿಟ್ಟು ಒರಯನ್ ಮಾಲ್ ಫುಲ್ ಇತ್ತು, ಕನಕಪುರ ರೋಡ್ ಫೋರಮ್ ಫುಲ್ ಇತ್ತು. ಸೊ ಅಲ್ಲಿ ನೋಡಿದ ಒಂದಿಷ್ಟು ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋರು, ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತೀರ. ಆ್ಯಂಡ್ ಒಬ್ಬರಂತೂ ನಾನು US ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಸಿನಿಮಾ ಬಂದಾಗ ಮಿಸ್ ಮಾಡಿಬಿಡಿ ದಯವಿಟ್ಟು ನೋಡಿ ಅಂತ ಅಂತ. ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ, ನನ್ನ ತಾಯಿ ಎಲ್ಲರೂ ಕರ್ಕೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂತ. ಅಂದರೆ ನನಗೆ ಅದೊಂದು ಹೋಪ್ ಕೊಡುತ್ತಲ್ವ, ಓಕೆ ಈ ಥರದ ಸಿನಿಮಾ ಅಂದರೆ ಒಂದು ಡೀಸೆಂಟ್ ಸಿನಿಮಾ, ಒಂದು ಫ್ಯಾಮಿಲಿಗೆ ಅಂತಲೇ. ಇದರಲ್ಲಿ ನನ್ನ ಬಾಯಿಂದ ಒಂದು ಕೆಟ್ಟ ಮಾತು ಒಂದು ಇದನ್ನು ಬಯಸಿಲ್ಲ, ಅಥವಾ ಎಷ್ಟೇ ಕಷ್ಟಕ್ಕೆ ತಳ್ಳಿದ್ರು ಒಂದು ಕಡೆನೂ ಬೇರೆ ಥರದ ನಂದು ರಿಯಾಕ್ಷನ್ ಬರೋದೇ ಇಲ್ಲ. ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿನೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಗೆ ಕೋಟಿಯಾಗಿನೇ ಸಿನಿಮಾ ಮುಗಿಯುತ್ತೆ. ಅದವ್ರಿಗೆ ಗಾಲಿದ ಧನಂಜಯ ಜೊತೆ ನನ್ನನ್ನು ನಾನೇ ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ತುಂಬ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾರೆ ಅಂತ, ಯಾಕಂದರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತು ಈ ಥರ ಎಂಗೇಜಿಂಗಾಗಿ ನಿಲ್ಸೋದು ಭಾಳ ಕಷ್ಟ ಆದರೂ, ಬಟ್ ಅದು ಆ ವಿಚಾರದಲ್ಲಿ ಭಾಳ ಡೈರೆಕ್ಟರ್ ಬುದ್ಧಿವಂತ ತೋರಿಸಿದ್ರೆ ರೈಟರ್ಸ್ಗಳು ಬುದ್ಧಿವಂತ ತೋರಿಸಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಪೃಥ್ವಿ ಶಾಮ್ದೂರ್ ಅಂತ. ಮೊದಲೇದಾಗಿ ನಾನು ಮೊದಲೇ ಸಿನಿಮಾ ಪದವಿ ಪೂರ್ವ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದೆ. ಈಗ ಇದರಲ್ಲಿ ದಾಳಿ ಧನಂಜಯ ಅಣ್ಣ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದು ಸಣ್ಣ ಪಾತ್ರ ಆದರೂ ತುಂಬ ಇಂಪ್ಯಾಕ್ಟ್ಫುಲ್ ಮಾಡುವಂಥ ಒಂದು ಪಾತ್ರ, ಒಂದು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಗುವಂಥ ಒಂದು ಪಾತ್ರ ಅಂತ ಹೇಳ್ಬೋದು. ನನ್ನ ಪಾತ್ರದಿಂದ ಸ್ಟೋರಿಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಆಗುತ್ತೆ, ಅದು ನನಗೆ ತುಂಬ ಖುಷಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಲಿ ಧನಂಜಯ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ತಾರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಈ ಒಂದು ದೊಡ್ಡ ಟೀಮ್ ಜೊತೆ ನನಗೆ ಆ್ಯಕ್ಟ್ ಮಾಡಿರೋಂಥ ಒಂದು ಖುಷಿ ತುಂಬ ಇದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬಾ ಖುಷಿ ಆಯಿತು. ನಾವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಲ್ಲಿ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ. ಸೊ ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಸರ್ ಚೆನ್ನಾಗಿದೆ, ಇಷ್ಟು ದಿನ ಥಿಯೇಟ್ರಿಗೆ ಜನ ಬರ್ತಾ ಇರಲಿಲ್ಲ, ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಬಡತನ ಏನು, ಕಳ್ತನ ಮಾಡಬಾರ್ದು, ಕಷ್ಟ ಬಿದ್ದು ದುಡಿಬೇಕು ಅನ್ನೋದು ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಏ ಸೂಪರ್ ಸೂಪರ್ ಚೆನ್ನಾಗಿ, ತಂದೆ ಮಗಂದು ಸೂಪರ್ ಚೆನ್ನಾಗಿದೆ. ಸರ್ ಡೈರೆಕ್ಟ್ರು ಹೇಗಿದ್ದಾನೋ ಅದೇ ಥರ ತೋರಿಸಿದ್ದಾನೆ ಸರ್ ಫಿಲಮು. ಡಾಲಿಗೆ ಫಸ್ಟ್ ಹಾಫ್ ಏನು ಚೆನ್ನಾಗಿಲ್ಲ, ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆಂದ ಇದೆ. ದುನಿಯಾ ವಿಜಯ್ದು ಅಲ್ಟಿ ಸೀನು, ಬರೀ ಗೆಸ್ಟ್ ಅಪಿರಿಯನ್ಸ್ ಅಂತ ಇತ್ತು, ಅಪ್ಪ ಅಂತ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅಪ್ಪು ಅಂತ. ಥ್ಯಾಂಕ್ ಆಯಿತು. ಸೆಕೆಂಡ್ ಹಾಫ್ ಅಂತೂ ಕ್ಲಾಸ್ ಆಗಿದೆ ಪಿಕ್ಚರ್. ಕನ್ನಡದಲ್ಲಿ ಇದುವರೆಗೂ ಆ ಸ್ಟೋರಿನೇ ಬಂದಿಲ್ಲ, ಕನ್ನಡದಲ್ಲಿ ಇದುವರೆಗೂ ಸ್ಟೋರಿನೇ ಬಂದಿಲ್ಲ. ತುಂಬ ಚೆನ್ನಾಗಿದೆ ಪಿಕ್ಚರ್, ಫೈನ್ ಪಿಕ್ಚರ್. ಅಯ್ಯೋ ತುಂಬ ಇದು ನಮಗೆ ಗೊತ್ತೇ ಆಗಲಿಲ್ಲ ಸರ್, ಸಣ್ಣ ರೋಲು ಆದರೂ ಚೆನ್ನಾಗಿ ತೊಗೊಂಡಿದ್ದಾರೆ ಸರ್ ಅವ್ರನ್ನ, ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಫೈನ್ ಪಿಕ್ಚರ್ ಸರ್, ನೋಡ್ಬೋದು ಪ್ರತಿಯೊಬ್ಬರು ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಓಕೆ, ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ಲ, ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ಫಸ್ಟ್ ಹಾಫು ಸ್ವಲ್ಪ ಬೋರ್ ಅನಿಸ್ತು, ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಅಂದರೆ ಒಬ್ಬ ಮನುಷ್ಯ ಜವಾಬ್ದಾರಿ ತೊಗೊಂಡು ಒಂದು ಫ್ಯಾಮಿಲಿನ ಯಾವ ರೀತಿ ಮಾಡ್ತಾನೆ ಅನ್ನೋದು ಒಂದು ಸಿನಿಮಾದ ತೋರಿಸಿದ್ದಾರೆ. ಡಾಲಿ ಧನಂಜಯ್ ಅದೊಂದು ಬೇರೆ ಥರ ಫೈಟ್ ಸೀನ್ ಇಲ್ಲೇ ಫೇಮಸ್ ಒಂದು ಫೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.